ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಬೀದರ್ನಲ್ಲಿ ಸಚಿವರ ದಿಢೀರ್ ದಾಳಿ, ಆರ್ಟಿಒ ಕಚೇರಿಯ ಅಕ್ರಮಗಳಿಗೆ ಬ್ರೇಕ್, ಮೂವರು ಅಧಿಕಾರಿಗಳ ಸ್ಥಳದಲ್ಲೇ ಸಸ್ಪೆಂಡ್. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಬೆಂಬಲ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ. ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ರೈತ ಅನುವುಗಾರರಾಗಿ ಸೇವೆ, ಮಾಸಿಕ 10,000 ಗೌರವಧನ ನೀಡುವಂತೆ ಒತ್ತಾಯ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಚಂದ್ರಶೇಖರ್ ನಿರ್ಧಾರ. ಎರಡೂ ಕಡೆ ದಿಢೀರ್ ದಾಳಿ ನಡೆಸಿದ ಸಚಿವರು, ಆದಾಯ ಬರುವ ಇಲಾಖೆಗಳಲ್ಲೇ ಅಕ್ರಮದ ವಾಸನೆ, ಆರ್ಟಿಒ ಕಚೇರಿ ಮೇಲೆ ಸಚಿವರ ದಿಢೀರ್ ದಾಳಿ, ಸಚಿವರನ್ನು ಕಂಡು ಬೆಚ್ಚಿಬಿದ್ದ ದಲ್ಲಾಳಿಗಳು, ವಸತಿ ನಿಲಯದ ಅವ್ಯವಸ್ಥೆ ಕಂಡು ಕೆಂಡಾಮಂಡಲರಾದ ಸಚಿವರು. ಎರಡೂ ಕಡೆ ದಿಢೀರ್ ದಾಳಿ ನಡೆಸಿದ ಸಚಿವರು, ಆದಾಯ ಬರುವ ಇಲಾಖೆಗಳಲ್ಲೇ ಅಕ್ರಮದ ವಾಸನೆ, ಆರ್ಟಿಒ ಕಚೇರಿ ಮೇಲೆ ಸಚಿವರ ದಿಢೀರ್ ದಾಳಿ, ಸಚಿವರನ್ನು ಕಂಡು ಬೆಚ್ಚಿಬಿದ್ದ ದಲ್ಲಾಳಿಗಳು, ವಸತಿ ನಿಲಯದ ಅವ್ಯವಸ್ಥೆ ಕಂಡು ಕೆಂಡಾಮಂಡಲರಾದ ಸಚಿವರು. ಜಿಲ್ಲೆಯ ಅಭಿವೃದ್ಧಿಗೆ ಪಣ ತೊಟ್ಟಿರೋ ಸಚಿವರು, ಜಿಲ್ಲೆಯಾದ್ಯಂತ ದೂರು ಪೆಟ್ಟಿಗೆ ಸ್ಥಾಪಿಸಿದ್ರು. ಆ ದೂರು ಪೆಟ್ಟಿಗೆಯಲ್ಲಿ ಅಭಿವೃದ್ಧಿ ಬದಲಾಗಿ ಜಿಲ್ಲೆಯಲ್ಲಿ ನಡೆಯುವ ಅಕ್ರಮಗಳ ಬಗ್ಗೆ ಸುರಿಮಳೆ ಹರಿಯುತ್ತಿತ್ತು. ಹೀಗಾಗಿ ಎರಡು ಕಡೆಯಿಂದ ಬಂದಂತಹ ದೂರು ಪಡೆದ ಸಚಿವರು ಇವತ್ತು ದಿಢೀರ್ ದಾಳಿ ನಡೆಸಿ ಮೂವರನ್ನ ಸ್ಥಳದಲ್ಲೇ ಅಮಾನತುಗೊಳಿಸಿದ್ರು. ಅಂದ ಹಾಗೆ ಯಾವ ಜಿಲ್ಲೆ ಅದು, ಯಾವ ಇಲಾಖೆಗಳ ಮೇಲೆ ಅಕ್ರಮದ ಬಗ್ಗೆ ದೂರು ಬಂದಿತ್ತು, ಅಲ್ಲಿ ಏನೆಲ್ಲ ಆಯಿತು ಅಂತೀರಾ? ಈ ವರದಿ ನೋಡಿ. ಗಡಿನಾಡು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವ ಹಾಗೂ ಪಶುಸಂಗೋಪನಾ ಸಚಿವರು ಜಿಲ್ಲೆಯ ಅಭಿವೃದ್ಧಿಗಾಗಿ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ರು. ದೂರು ಪೆಟ್ಟಿಗೆಗಳ ಮೂಲಕ ಜನರ ಸಮಸ್ಯೆ ಆಲಿಸಲು ಮುಂದಾದ ಸಚಿವರಿಗೆ ದಿನಕ್ಕೊಂದು ಅಕ್ರಮದ ದೂರುಗಳು ಬರತೊಡಗಿವೆ. ಕಳೆದ ಕೆಲವು ದಿನಗಳಿಂದ ಬೀದರ್ ಜಿಲ್ಲೆಯಲ್ಲಿ ಆರ್ಟಿಒ ಕಚೇರಿಯಲ್ಲಿ ಹಣ ನೀಡದಿದ್ದರೆ ಯಾವುದೇ ಕೆಲಸ ನಡೆಯೋದಿಲ್ಲ. ಅದರಲ್ಲಿಯೂ ಇಲ್ಲಿ ದಲ್ಲಾಳಿಗಳದ್ದೇ ಹಾವಳಿ ಎಂದು ದೂರುಗಳು ಬಂದಿದ್ವು. ಹೀಗಾಗಿ ಇಂದು ದಿಢೀರನೆ ಆರ್ಟಿಒ ಕಚೇರಿಗೆ ಭೇಟಿ ನೀಡಿದ್ರು. ಕಚೇರಿಯಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಬದಲಾಗಿ ದಲ್ಲಾಳಿಗಳದ್ದೇ ಹಾವಳಿ ಇದ್ದದ್ದು ಕಂಡುಬಂದಿದೆ. ದಲ್ಲಾಳಿ ಒಬ್ಬ ಸಚಿವರನ್ನ ಕಂಡು ಅಲ್ಲಿಂದ ಕಾಲೆತ್ತಿದ್ದ. ಬಳಿಕ ಸಚಿವರು ಆರ್ಟಿಒ ಇನ್ಸ್ಪೆಕ್ಟರ್ ರಘುನಾಥ್ ಸೇರಿ ಎಲ್ಲ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡು ವಾರ್ನಿಂಗ್ ಮಾಡಿದ್ರು. ದಲ್ಲಾಳಿಗಳು ಕಂಡು ಬಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ಏನ್ ಮಾಡ್ತೀವಿ ಅವ್ರು ನಂದು ಒಂದು ನೋಡ್ರಿ ಅವ್ರಿಗೆ ಎಲ್ಲಿದ್ರು ಈಗೇನ್ ಕೆಲಸ ಮಾಡ್ತೀರಿ ಯಾವ ಕರಿ ಅವ್ರು ಸುಳ್ಳು ಹೋಗಿದ್ರೆ ಎಲ್ಲ ಎಲ್ಲ ಗಮನ ಮುಂದೆ ಸುಳ್ಳು ಹೇಳ್ತೀರಿ ಸುಳ್ಳು ಹೇಳ್ಬೇಡಿ ಸುಳ್ಳು ಸರ್ ನಾನೇ ಎಂಟ್ರಿ ಮಾಡ್ತೀನಿ ಸರ್ ನಾ ಕೆಳಗಡೆ ಇದ್ದೀನಿ ಸರ್ ನೀವು ಬಂದ್ರಿ ಸರ್ ಎಲ್ಲ ಜನ ನೋಡ್ತಾರೆ ಹೇಳ್ಬೇಡ್ರಿ ನಮ್ ಎಲ್ಲ ಜನ ನೋಡ್ತಾರೆ ಅವ್ರು ಇದು ಹೋಗಿದ್ರೆ ಇಲ್ಲಿಂದ ಎಷ್ಟು ರೋಗ ತಗೋತೀರಿ ಇಲ್ಲ ಸರ್ ಎಷ್ಟು ರೋಗ ತಗೋತೀರಿ ಅವರು ಕಿರಾಯ ದೊಡ್ಡ ಮಾಡಿದ್ರಿ ಅವ್ರು ಬಿಡ್ತಾರೆ ತಗೋಬೇಕು ಸರ್ ಕ್ಯಾ ಕೇಳಿ ಶಿವಲಾತು ಬೇಟ ಎಂಟ್ರಿ ಕರ ಇದ್ದಾರೆ ಉಳ್ತಾಬಿ ಸ್ವಲ್ಪ ದೇಟ ಬಂತ ಮೈನೇ ಆಗ್ಬಿಟ್ರೆ ನಾನು ಕೂತ್ ನೋಡಿದೀವ್ರಿ ಬಂದ್ರೆ ಅವ್ರು ಹೋಗಿದಾರೆ ನಮ್ ನೋಡಿ ನೋಡಿ ಇದ್ರು 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 ಸರ್ ನೀವು ಬಂದಿರ ಸರ್ ಅಷ್ಟೇ ಸುಳ್ಳಿದ್ದಾರೆ ಬಚ್ಚದಾಗಿನೇ ಜ್ಞಾನ ಮುಸ್ಕ ತಾನ ಬಚ್ಚ ಇದ ಪೂಜೋ ಮಾಡಿದ್ರಿ
ದಿನ ದಾಡೆ ಲುಟ್ಟಿ ಜನರಿಗೆ ಲುಟ್ಟಿ ಮಾಡ್ತೀರಿ, ದಿನ ದಾಡೆ ಜನ ಲುಟ್ಟಿ ಮಾಡ್ತೀರಿ, ದಿನ ದಾಡೆ ಜನರಿಗೆ ಈ ತರ ಮಾಡ್ತೀರಿ. ನಾನು ನೋಡ್ತೀನಿ, ಅವ್ರು ಹೋಗಿದ್ರೆ ಅವ್ರು ಹೇಳ್ತೀನಿ ಇಲ್ಲ ಹೇಳ್ತೀರಿ. ಆಯ್ತು, ನಾನು ಎಲ್ಲ ಕಡೆ ಹೋಗಿ ದೂರುಪೇಟೆ ಹಾಕಿದ್ದೀನಿ. ದೂರುಪೇಟೆಯಲ್ಲಿ ನಮ್ಮದು ಕಂಪ್ಲೇಂಟ್ ಬಂದಿದೆ ಕಿ ಆರ್ ಟಿ ಓ ಆಫೀಸ್ನಲ್ಲಿ ಭಾಳ ಬ್ರೋಕರ್ ಇರ್ತಾರೆ, ಜನರಿಗೆ ದೂಡು ಕೇಳ್ತಾರೆ, ದೂಡು ಬದ ಕೆಲಸ ಆಗಲ್ಲ. ಈ ಭಾಳ ನಮ್ಮದು ದೂರುಪೇಟೆಗೆ ಬಂದಿದ್ದೆ, ಫೋನಿಗೆ ಬಂದಿದ್ದೆ. ಈ ಥರ ನಾನು ಬೆಂಗಳೂರಿನ ಸೀದಾ ಹೈದರಾಬಾದಿಂದ ಬೀದರು ಬಂದು ಇಲ್ಲಿ ವಿಸಿಟ್ ಆಗಿದ್ದೀನಿ. ಅವರಿಗೆ ವಾರ್ನಿಂಗ್ ಮಾಡಿದ್ದೀನಿ, ಮುಂದೆ ಇಲ್ಲಿ ಬ್ರೋಕರ್ ಕಾಣಬಾರ್ದು, ಬ್ರೋಕರ್ ಮುಕ್ತ ಆರ್ ಟಿ ಓ ಈ ಆಫೀಸ್ ಮಾಡಲಿಕ್ಕೆ ನಾನು ವಿಸಿಟ್ ಮಾಡಿದ್ದೀನಿ. ಅವರು ಎಲ್ಲಿ ಜನರಿಗೆ ಫೋನ್ನಲ್ಲಿ ಮುಖಾಂತರ ಪಿಡಿದ ಮುಖಾಂತರ ಹೇಳ್ತಾರೆ, ಬೀದರ್ನಲ್ಲಿ ಒಂದ್ ಬಿ ಕೆಲಸ ಪೋಗಟಾಗಲ್ಲ. 2,000, 3,000, 4,000 ಕೇಳ್ತಾರೆ. ಭಾಳ ಅಂಕುರೂ ಸಾಕಿದೆ, ತಾವು ಮಂತ್ರಿ ಆಗಿದ್ದೀರಿ, ದೂರುಪೇಟೆ ಹಾಕಿದ್ದೀರಿ, ಅವ್ರು ಏನು ಮಾಡಬೇಕು ಸಲುವಾಗಿ ನಾನು ವಿಸಿಟ್ ಮಾಡಿದ್ದೀನಿ. ಮುಂದೆ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ, ಅವ್ರು ಇನ್ಚಾರ್ಜ್ ಇದ್ದಿಲ್ಲ, ಬೇರೆ ಅವ್ರು ಇದ್ದಾರೆ, ಅವ್ರು ವಾರ್ನಿಂಗ್ ಕೊಟ್ಟಿದ್ದೀನಿ. ನಾಳೆಯಿಂದ ಬ್ರೋಕರ್ ಅಭಿಷೇಕಬಾರ್ದು ಇನ್ನು ಹೇಳಿದ್ದೀನಿ, ವಾರ್ನಿಂಗ್ ಕೊಟ್ಟಿದ್ದೀನಿ. ಕಣ್ಮಂದು ಅವರು ಬ್ರೋಕರ್ ಎಂಟ್ರಿ ಮಾಡಿದವರು, ನಮ್ಮನ್ನು ಬಂದಮೇಲೆ ಅವರು ಹೋದರು. ನಾನು ಆಫೀಸರ್ ಏನು ಹೆಸರು ಕೇಳ್ತಾ ತಕ್ಷಣ ಅವರು ಗಾಯಬಾದರು. ನಾನು ಬಂದ ಕಾರಣಿಗೆ ಬ್ರೋಕರ್ ಬಂದ್ ಮಾಡಬೇಕು ಸಲುವಾಗಿ ನಾನು ಬಂದಿದ್ದೀನಿ, ಆಮೇಲೆ ಬರ್ತೀನಿ. ಬ್ರೋಕರ್ ಬಂದ್ ಆಗಬೇಕು ನಾಳೆಯಿಂದ. ಬ್ರೋಕರ್ ಬಂದಾದ್ರೆ ಸಿ ಸಿ ಟಿ ವಿನ ಚೆಕ್ ಮಾಡ್ತೀನಿ, ಫಾಲೋಅಪ್ ಮಾಡ್ತೀನಿ. ಗುರು ದೂರುಪೇಟೆ ಹಾಕಿದ್ದೀವಿ ಸರ್, ಬಂದಿದ್ದೀವಿ ದೂರುಪೇಟೆ, ನಮ್ಮ ಕರ್ಸಲ್ಲ ಇದಲ್ಲಿ ದೂರುಪೇಟೆ ಚಮತ್ಕಾರ ಈ ಇಲ್ಲ. ನಾನು ಅವನು ಅವ್ರ ಮೇಲೆ ವಾಚ್ ಮಾಡ್ತೀನಿ. ಅವರು ಇನ್ನು ಸಿ ಸಿ ಟಿ ವಿ ಹಾಕಿದ್ದಾರೆ, ಅವರೆಲ್ಲ ವಿಡಿಯೋ ಪಿಕ್ಚರ್ ನಾನು ನೋಡ್ತೀನಿ. ಇನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿಯೂ ಅಕ್ರಮದ ವಾಸನೆ ಬೆನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಹಾಗೂ ಪದವಿ ವಸತಿ ನಿಲಯಗಳಿಗೆ ಸಚಿವರು ಭೇಟಿ ನೀಡಿದ್ರು. ಈ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಆಹಾರ ನೀಡದೇ ಇರುವುದು ಕಂಡು ಬಂದಿದೆ. ಅಷ್ಟೇ ಅಲ್ಲ, ಎರಡು ವಸತಿಗಳಲ್ಲಿ ಬರುವ ಆಹಾರ ಧಾನ್ಯಗಳ ಬಗ್ಗೆ ಯಾವುದೇ ನೋಂದಣಿ ಮಾಡದೇ ಇರುವುದು ಕಂಡು ಸಚಿವರು ದಂಗಾದರು. ಕಳೆದ ಒಂದು ವರ್ಷದಿಂದ ನೋಂದಣಿ ಮಾಡದೆ ಬೇಕಾಬಿಟ್ಟಿ ಅಕ್ರಮವೆಸಗಿದ್ದು ಬೆಳಕಿಗೆ ಬಂದಿದೆ. ಹೀಗಾಗಿ ಸಹಾಯಕ ನಿರ್ದೇಶಕರು ಅನಿಲ್ ಕುಮಾರ್, ವಸತಿ ನಿಲಯಗಳ ವಾರ್ಡನ್ ಮೊಹಮ್ಮದ್ ಹಫೀಸ್ ಹಾಗೂ ನಾಗನಾಥ್ ಎಂಬುವವರನ್ನ ಸ್ಥಳದಲ್ಲೇ ಅಮಾನತ್ತು ಮಾಡಿದ್ರು. ನಾಗರಾಜ್ ಮನೆಯಲ್ಲಿ ಸೋಸರಪುರ ಹಾಸ್ಪಿಟಲ್ನಲ್ಲಿ ವಿಸಿಟ್ ಮಾಡಿದ್ದೀನಿ. ಹಾಸ್ಟೆಲ್ ಡಿಗ್ರಿ ಆಮೇಲೆ ಪೋಸ್ಟ್ ಮ್ಯಾಟ್ರಿಕ್ ಇಲ್ಲಿ ನಾನು ಬಂದಮೇಲೆ ಭಾಳ ನಮ್ಮದು ನೋವಾಯಿತು, ಒಳಗೆ ನೋವಾಗುತ್ತೆ. ಎಲ್ಲ ಕಸ, ಎಲ್ಲ ಗಲೀಜ್, ಹೆಂಡೋ ಇಲ್ಲ, ಹುಡುಗರು ಸರಿ ಊಟ ಸಿಗಲ್ಲ. ಹುಡುಗರು ಹೇಳಿದ್ರು ಚಾಟ್ ಪ್ರಮಾಣ ಅವ್ರು ಊಟ ಕೊಡಲ್ಲ. ಈ ಥರ ನಾನು ಗಮನಕ್ಕೆ ಬಂದಿದ್ದೆ. ನಮ್ಮದು ಸಿ ಎಸ್ಗೆ ಫೋನ್ ಮಾಡಿ ಅವ್ರು ಕರೆದಿದ್ದೀನಿ. ಅವರು ಒಂದು ವರ್ಷ ರಿಜಿಸ್ಟರ್ ಮೇಂಟೈನ್ ಮಾಡಿಲ್ಲ. ತಾಲೂಕು ಆಫೀಸರ್ ಹೇಳಿ 1 ವರ್ಷ ಸ್ಟಾಕ್ ರಿಜಿಸ್ಟರ್ ಮೇಂಟೈನ್ ಮಾಡಿಲ್ಲ. ಕರ್ತವ್ಯ ಲೋಪ್ ಇದೆ, ಅವ್ರು ಜಾಸ್ತಿ ಕೆಲಸ ಮಾಡಿಲ್ಲ. ಅವರು ಸಸ್ಪೆಂಡ್ ಮಾಡೋಕೆ ಅವರು ಸಿ ಎಸ್ ಹೇಳ್ದಾರೆ, ಹೇಳಿ ಅನಿಲ್ ಕುಮಾರ್ ಅವರು, ಆಮೇಲೆ ವಾರ್ಡನ್ ಪೋಸ್ಟ್ ಮ್ಯಾಟ್ರಿಕ್ ವಾರ್ಡನ್ ಮೊಹಮ್ಮದ್ ಹಫೀಸ್, ಆಮೇಲೆ ಪ್ರೀ ಮ್ಯಾಟ್ರಿಕ್ ವಾಗ್ನಾಥ್ ನಾಗನಾಥ್, ಈ ಮೂರು ಜನಗೆ ಸಸ್ಪೆಂಡ್ ಮಾಡ್ತಾರೆ ಅವರು. ನಮ್ಮ ಸಿ ಎಸ್ ಅವರು ದೂರು ಪೆಟ್ಟಿಗೆಗಳ ಮೂಲಕ ಹೊಸ ಪ್ರಯತ್ನಕ್ಕೆ ಕೈ ಹಾಕಿರೋ ಸಚಿವರು ಭ್ರಷ್ಟಾಚಾರ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಪಣ ತೊಟ್ಟಿದ್ದು ಇದು ಕೇವಲ ಶೋ ಪುಟ್ಟಪ್ ಆಗಿದೆ. ಹೀಗೆ ಮುಂದುವರಿದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ತಾರಾ ಎಂದು ಕಾದು ನೋಡಬೇಕಿದೆ. ಎರಡು ಕಡೆ ದಿಢೀರ್ ದಾಳಿ ನಡೆಸಿದ ಸಚಿವರು, ಆದಾಯ ಬರುವ ಇಲಾಖೆಗಳಲ್ಲೇ ಅಕ್ರಮದ ವಾಸನೆ, ಆರ್ಟಿಒ ಕಚೇರಿ ಮೇಲೆ ಸಚಿವ
ಬೆಚ್ಚಿಬಿದ್ದ ದಲ್ಲಾಳಿಗಳು. ವಸತಿ ನಿಲಯದ ಅವ್ಯವಸ್ಥೆ ಕಂಡು ಕೆಂಡಾಮಂಡಲರಾದ ಸಚಿವರು. ನಿಸ್ವಾರ್ಥದ ಕೆಲಸಗಳಿಂದ ಉತ್ತಮ ಸಮಾಜವನ್ನ ಸೃಷ್ಟಿಸಬಹುದು ಎಂದು ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದರು. ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನ 20ನೇ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ ಹಾಗೂ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಚಲನೆಯನ್ನ ನೀಡಿ ಮಾತನಾಡಿ, ಯಾರು ಇತರರಿಗಾಗಿ ಬದುಕುತ್ತಾರೋ ಅವರು ಜೀವನದಲ್ಲಿ ಚೆನ್ನಾಗಿರುತ್ತಾರೆ. ನಮ್ಮ ಬದುಕನ್ನ ಕಟ್ಟಿಕೊಳ್ಳುವ ಜೊತೆಗೆ ಇತರರ ಬದುಕನ್ನ ಕಟ್ಟುವ ಕೆಲಸ ಮಾಡಬೇಕು. ನಾವು ಸಮಾಜಕ್ಕೆ ಏನಾದರೂ ಕೊಟ್ಟರೆ ಸಮಾಜ ನಮಗಾಗಿ ಏನಾದರೂ ಕೊಟ್ಟೆ ಕೊಡುತ್ತೆ. ಜೀವನದಲ್ಲಿ ಸಹಾಯ ಮಾಡುವ ಗುಣ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಗುರುತಿಸ್ತಕ್ಕಂಥದ್ದು, ಅದನ್ನು ನಾವು ಪ್ರಶಂಸೆ ಮಾಡ್ತಕ್ಕಂಥದ್ದು, ಮತ್ತು ಅವರಿಗೆ ನೀವು ಮಾಡ್ತಕ್ಕಂಥ ಕೆಲಸ ಒಳ್ಳೆಯದು ಅಂತ ನಾವು ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗಿ ಆ ಒಂದು ವಿದ್ಯಾರ್ಥಿಯ ಜೀವನದಲ್ಲಿ ಮತ್ತು ಒಳ್ಳೆಯ ಸಾಧಕ ಜೀವನದಲ್ಲಿ ಅದು ಒಂದು ಭಾಳ ದೊಡ್ಡ ಪ್ರೇರಣೆಯನ್ನು ಕೊಡ್ತದೆ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು. ನಾವು ಎಷ್ಟೇ ಹಣ ಕೊಟ್ಟರು, ನಾವು ಎಷ್ಟೇ ಸಹಾಯ ಮಾಡಿದ್ರೂ ಕೂಡ ಅದಕ್ಕಿಂತ ಶ್ರೇಷ್ಠವಾಗಿರ್ತದೆ ಏನಂದರೆ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಗುರುತಿಸ್ತಕ್ಕಂಥದ್ದು, ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಆ ಕೆಲಸ ಡಾಕ್ಟರ್ ಪಿ ಎ ಶಂಕರ್ ಪ್ರತಿಷ್ಠಾನ ಮಾಡ್ತಾಯಿದೆ, ಅದು ಭಾಳ ಸಂತೋಷದ ಸಂಗತಿ. 20 ವರ್ಷಗಳಿಂದ ಅವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಡಾಕ್ಟರ್ ಪಿ ಎ ಶಂಕರ್ ಅವ್ರಿಗೆ ಮತ್ತು ಎಲ್ಲ ಪ್ರತಿಷ್ಠಾನದ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಯಾವ ಕೆಲಸ ಸರ್ಕಾರ ಮಾಡಬೇಕು, ಅವರು ಒಂದು ಸ್ವತಃ ಒಂದು ಪ್ರತಿಷ್ಠಾನವನ್ನು ಸಂಘಟನೆ ಮಾಡಿ ಇದನ್ನು ಮಾಡ್ತಾಯಿದ್ದಾರೆ. ಇದು ಭಾಳ ಒಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಅವ್ರು ಕೊಡ್ತಾಯಿದ್ದಾರೆ. ಈಗ ವಿಶೇಷವಾಗಿ ಇವತ್ತು ನನಗೆ ಖುಷಿ ಏನಾಯಿತು ಅಂತಂದರೆ, ಇವತ್ತು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅವರು ಗುರುತಿಸಿ, ಅವರು ಯಾರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಅವರನ್ನು ಗುರುತಿಸಿ ಅವರನ್ನು ಇಲ್ಲಿ ಕರೆಸಿ ಅವರಿಗೆ ಗೌರವಿಸಿ, ಯಾಕಂದರೆ ಅವರು ತಮ್ಮ ಕಷ್ಟದಲ್ಲೂ ಕೂಡ ಒಂದು ಒಳ್ಳೆ ರೀತಿಯಿಂದ ಓದಿ ಅವರ ಕುಟುಂಬಕ್ಕೆ ಮತ್ತು ಅವರಿರ್ತಕ್ಕಂಥ ಇವತ್ತು ಊರುಗಳಿಗೆ ಒಂದು ಕೀರ್ತಿ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಅವರು ಒಂದು ಮೆಡಿಕಲ್ ಸೀಟನ್ನು ಮೆರಿಟ್ ಆಧಾರದ ಮೇಲೆ ತೆಗೆದುಕೊಂಡಿರ್ತಕ್ಕಂಥದ್ದು ಭಾಳ ಮುಖ್ಯ. ಅದನ್ನು ಇಲ್ಲಿ ಗುರುತಿಸಿದ್ದಾರೆ ಡಾಕ್ಟರ್ ಪಿ ಎ ಶಂಕರ್ ಅವರು, ಅದು ಭಾಳ ಮುಖ್ಯ. ಅವ್ರಿಗೆ ಕರೆಸಿ ಮತ್ತು ಅವರಿಗೆ ಆರ್ಥಿಕವಾಗಿ ಸಹಾಯನೂ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದಾರಲ್ಲ, ಇದು ಭಾಳ ಶ್ಲಾಘನೀಯ. ಇದು ಖಂಡಿತವಾಗಿ ನಮ್ಮ ಸಮಾಜಕ್ಕೆ ಇವತ್ತು ಶೋಭೆ ತರ್ತಕ್ಕಂಥದ್ದು. ಯಾಕಂದರೆ ನಾವು ಇವತ್ತು ಸಮಾಜಮುಖಿಯಾಗಿ ನಾವು ಬದುಕ್ತಕ್ಕಂಥ ಅವಶ್ಯಕತೆ ಇವತ್ತಿದೆ. ಡಾಕ್ಟರ್ ಪಿ ಎ ಶಂಕರ್ ಅವರು ಯಾವತ್ತೂ ಕೂಡ ತಮಗೋಸ್ಕರ ಅಷ್ಟೇ ಅಲ್ಲದೇ ಇವತ್ತು ಸಮಾಜಕ್ಕೆ ಬದುಕ್ತಕ್ಕಂಥ ಒಂದು ಪ್ರೇರಣೆಯನ್ನು ಅವ್ರು ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ನಾವು ನಮಗೋಸ್ಕರ ಬದುಕ್ತಕ್ಕಂಥದ್ದು ಸಹಜ, ಆದರೆ ಪರರಿಗೋಸ್ಕರ ಸಮಾಜಕ್ಕೋಸ್ಕರ ನಾವು ಬದುಕ್ತಕ್ಕಂಥದ್ದು ಮತ್ತು ನಿಸ್ವಾರ್ಥ ಸೇವೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದು ಮಾಡ್ತಕ್ಕಂಥದ್ದು ನಾವೆಲ್ಲರೂ ಮಾಡಬೇಕು. ಒಂದು ಒಳ್ಳೆಯ ಸುಂದರವಾದ ಸಮಾಜ ನಾವು ಕಟ್ಟಬೇಕು ಅಂತಂದರೆ ಅದು ಕೇವಲ ಮಾತುಗಳಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನಾದರೂ ಆ ನಿಟ್ಟಿನಲ್ಲಿ 4 ಹೆಜ್ಜೆ ನಡೆದು ಬೇರೆಯವರಿಗೆ ಸಹಾಯ ಮಾಡಿ ಮತ್ತು ನಮ್ಮ ಜೀವನದಲ್ಲಿ ನಾವು ಖಂಡಿತವಾಗಿ ನಿಸ್ವಾರ್ಥತೆ ಮತ್ತು ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಇದೆ. ಈ ಸಮಾರಂಭದಲ್ಲಿ ಡಾಕ್ಟರ್ ಲಕ್ಷ್ಮಣ್ ಎಚ್ ಬಿದ್ರಿ ಅವರಿಗೆ ಡಾಕ್ಟರ್ ಪಿ ಎಸ್ ಶಂಕರ್ ವೈದ್ಯಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಎಚ್ ಎಲ್ ಚಲುವರಾಜು ಅವರಿಗೆ ಡಾಕ್ಟರ್ ಪಿ ಎಸ್ ಶಂಕರ ಶ್ರೇಷ್ಠ ವೈದ್ಯ ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ 10 ಮಂದಿ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ಶಂಕರ್ ಪ್ರತಿಷ್ಠಾನದಿಂದ ಈ ಸಾಲಿನ ವೈದ್ಯ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು. ಡಾಕ್ಟರ್ ಪಿ ಎಸ್ ಶಂಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಭಿಮಾನಿಗಳು ಅವರಿಗೆ ವೇದಿಕೆ ಮೇಲೆ ಸನ್ಮಾನಿಸಿದರು. ಡಾಕ್ಟರ್ ಲಕ್ಷ್ಮಣ್ ಎಚ್ ಬಿದ್ರಿ, ಎಚ್ ಎಲ್ ಚಲುವರಾಜು, ಅಂಬಿಕಾ ಶಂಕರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಹಿರಿಯ ವೈದ್ಯ ಡಾಕ್ಟರ್ ಪಿ ಎಸ್ ಶಂಕರ್ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಚ್ ವೀರಭದ್ರಪ್ಪ, ಕಾರ್ಯದರ್ಶಿ ಪ್ರೊಫೆಸರ್ ನರೇಂದ್ರ ಬಡಶೇಷಿ, ಖಜಾಂಚಿ ಡಾಕ್ಟರ್ ಪಿ ಎಂ ಬಿರಾದಾರ್, ಸಹ ಕಾರ್ಯದರ್ಶಿಗಳಾದ ಎಂ ಸದಾನಂದ್, ಡಾಕ್ಟರ್ ಎಸ್ ಎ ಮಾಲಿ ಪಾಟೀಲ್ ಇದ್ದರು. ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ರೈತ ಅನುವುಗಾರರಾಗಿ ಸೇವೆ ಸಲ್ಲಿಸುತ್ತಿರುವವರಿಗೆ ಮಾಸಿಕ 10,000 ಗೌರವಧನ ನೀಡುವಂತೆ ಒತ್ತಾಯಿಸಿ ಇದೇ ತಿಂಗಳ 7ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷ ಚಂದ್ರಶೇಖರ ಸಿರೇಮಠ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಶ್ರಮಜೀವಿಗಳ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಲ್ಲಿ 2008-09 ರೈತ ಅನುವುಗಾರರಾಗಿ ಅಂದರೆ ತಾಂತ್ರಿಕ ಉತ್ತೇಜಕರಾಗಿ ಸೇವೆ ಸಲ್ಲಿಸುತ್ತಿರುವ ರಾಜ್ಯದ ಸುಮಾರು 6,500 ಜನರಿಗೆ ಮಾಸಿಕ 10,000 ರೂಪಾಯಿ ಗೌರವಧನ ವೇತನ ನೀಡಬೇಕೆಂದು ಒತ್ತಾಯಿಸಿ ಇದೇ ತಿಂಗಳು 7ರಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ನಗರದ ರೈಲ್ವೆ ನಿಲ್ದಾಣದಿಂದ ಮೆರವಣಿಗೆ ಮೂಲಕ ಫ್ರೀಡಂ ಪಾರ್ಕ್ಗೆ ತೆರಳಿ ಧರಣಿ ಪ್ರಾರಂಭಿಸಲಾಗುವುದು.
ಕಾರಣ ರಾಜ್ಯದ ಎಲ್ಲ ರೈತ ಅನುವುಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡರು. ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ರೈತ ಅನುಗಾರರಾಗಿ ಕಳೆದ 12 ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡುವಂಥ ನೌಕರರಿಗೆ ಸರ್ಕಾರ ಅವರಿಗೆ 10,000 ಮಾಸಿಕ ಗೌರವಧನ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಇದೇ ತಿಂಗಳು 7ನೇ ತಾರೀಕಿಗೆ ಬೆಂಗಳೂರು ನಗರದ ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೈಗೊಳ್ತಾ ಇದ್ದೀವಿ. ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು. ರಾಜ್ಯದ ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬರಂತೆ ಒಟ್ಟು 6,500 ಜನರಿಗೆ ಈ ಥರ ನೇಮಕಾತಿ ಮಾಡ್ಕೋಬೇಕಂತೇಳಿ ನಮ್ಮ ಪ್ರಮುಖ ಬೇಡಿಕೆ ಇದೆ. ಸರ್ಕಾರ ಇದಕ್ಕೆ ಸ್ಪಂದಿಸಲಿ. ಯಾಕಂತೇಳಿದರೆ ಕೃಷಿ ಇಲಾಖೆಯಲ್ಲಿ ಇವ್ರು ಬಿಟ್ಟರೆ ಗ್ರಾಸ್ರೂಟ್ ಲೆವೆಲ್ ಎಂಪ್ಲಾಯೀಸ್ ಯಾರೂ ಇಲ್ಲ. ಪ್ರತಿ ರೈತರಿಗೆ ರಾಜ್ಯದಲ್ಲಿರುವಂಥ ಸುಮಾರು 40 ಲಕ್ಷ ಜನ ರೈತರಿಗೆ ಅವ್ರ ಜಮೀನಿಗೆ ತೆರಳಿ ಸೇವೆ ಮಾಡುವಂಥ ಜನ ಇವರು. ಇವ್ರ ಬಗ್ಗೆ ಸರ್ಕಾರ ಬೇಡಿಕೆ ಭಾಳ ಬೇಗ ಈಡೇರಿಸಲಿ ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಗದೀಶ್ ಗಿರ್ಕಿ, ರಾಜಶೇಖರ್ ಚಿಂಚೋಳಿ, ಫಿರೋಜ್ ಪಟೇಲ್, ಬಸಯ್ಯ ಸ್ವಾಮಿ ಇದ್ದರು. ಎಬಿವಿಪಿ ವತಿಯಿಂದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಬೆಂಬಲಿಸಿ ಗುರುವಾರ ಹುಬ್ಬಳ್ಳಿಯ ವಿದ್ಯಾನಗರದ ಬಿವಿಬಿ ಕಾಲೇಜಿನಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಿಂದ ಪ್ರಾರಂಭಗೊಂಡ ತಿರಂಗ ಯಾತ್ರೆ ಹೊಸೂರು ಬಸವೇಶ್ವರ ವೃತ್ತ ಮಾರ್ಗವಾಗಿ ಚೆನ್ನಮ್ಮ ವೃತ್ತದ ಮೂಲಕ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಅಂತ್ಯಗೊಂಡು ಸಭಾ ಕಾರ್ಯಕ್ರಮ ನಡೆಸಿದರು. ಈ ವೇಳೆ ದೇಶದ ಸಮಗ್ರತೆ, ಸಾರ್ವಭೌಮತೆ, ಸುರಕ್ಷಿತತೆ, ಸುಭದ್ರತೆ ಹಾಗೂ ಸಾಮಾಜಿಕ ಸಾಮರಸ್ಯದ ಬಗ್ಗೆ ಕಾಳಜಿಯನ್ನ ಪೌರತ್ವ ಕಾಯ್ದೆ ಹೊಂದಿದ್ದು ಇದನ್ನು ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಸುಳ್ಳು ಮಾಹಿತಿಯನ್ನು ಹರಡಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಭಾರತವನ್ನ ಬಲಿಷ್ಠಗೊಳಿಸುವ ದೃಷ್ಟಿಯಿಂದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತಂದಿದ್ದು ಇದನ್ನು ದೇಶದ್ರೋಹ, ಮಾನಸಿಕತೆ, ವಿಚಾರಧಾರೆಯ ವಿರೋಧಿ, ಮನಸ್ಸುಗಳು ಕ್ರೂರಿಯಂತೆ ಮಾನವೀಯ ಮೌಲ್ಯಗಳನ್ನು ಮರೆತು ವರ್ತಿಸುತ್ತಿರುವುದು ದುರದೃಷ್ಟಕರ ಸಂಗತಿ. ಈ ನೆಲೆಯಲ್ಲಿ ಜನತೆಯಲ್ಲಿ ಕಾಯ್ದೆಯ ಬಗ್ಗೆ ಜನಜಾಗೃತಿ ಮೂಡಿಸಲು ಎಬಿವಿಪಿಯಿಂದ ಸಂವಾದ ಕಾರ್ಯಕ್ರಮಗಳ ಮೂಲಕ ತಿಳಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಎಬಿವಿಪಿಯ ನಗರ ಕಾರ್ಯದರ್ಶಿ ಅರುಣ್ ಶಾಮನೂರ್, ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಮೀಸೆ, ಪೃಥ್ವಿಕುಮಾರ್, ಪ್ರತೀಕ್ ಮಾಳಿ, ಪವನ್ ಕರಿಕಟ್ಟಿ, ಮಹಾಲಕ್ಷ್ಮಿ ಬೂಸಿ, ಹನುಮಂತ ಬಗಳಿ, ರಮೇಶ್ ಲುಂಡೆ, ಸುಹಾಸ್ ಎಸ್ಎನ್, ರಕ್ಷನ್, ನಿಶಾ ಸೇರಿದಂತೆ 100+ ಕಾಲೇಜು ವಿದ್ಯಾರ್ಥಿಗಳು ಇದ್ದರು. ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಏನು ಪೌರತ್ವ ಕಾಯ್ದೆಗೆ ಸಹಕರಿಸಬೇಕು, ದೇಶಾದ್ಯಂತ ಕಮ್ಯುನಿಸ್ಟರ ಅಟ್ಟಹಾಸವನ್ನು ತೋರಿಸ್ತಾ ಇದ್ದಾರೆ, ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ಇವತ್ತ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಇವತ್ತು ಪಿಯುಸಿ ಇಂಜಿನಿಯರಿಂಗ್ ಕಾಲೇಜಿನಿಂದ ಇವತ್ತು ಸಂಗೊಳ್ಳಿ ರಾಯಣ್ಣವರೆಗೂ ಕೂಡ ರ್ಯಾಲಿ ಹಮ್ಮಿಕೊಂಡಿದ್ದೇವೆ. ಈ ರ್ಯಾಲಿಯ ಉದ್ದೇಶ ಇಷ್ಟೇ, ಭಾರತ ಭಾರತವಾಗಿ ಇರಬೇಕು, ಭಾರತದಲ್ಲಿ ಇರತಕ್ಕಂತ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಪೌರತ್ವ ಕಾಯ್ದೆ ಅವಶ್ಯಕತೆ ಇದೆ. ಯಾರು ಈ ದೇಶದ ವಿರೋಧವಾಗಿ ಮಾಡ್ತಾ ಇದ್ದಾರೆ, ಯಾರು ಕಮ್ಯುನಿಸ್ಟ್ ವಿಚಾರಧಾರೆ ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಅವ್ರು ಯಾವತ್ತೂ ಕೂಡ ಈ ಪೌರತ್ವ ಕಾಯ್ದೆ ವಿರುದ್ಧವಾಗಿರ್ತಕ್ಕಂಥ ಪೌರತ್ವ ಕಾಯ್ದೆ ಪರವಾಗಿಲ್ಲದಂತೆ ಈ ಮೂಲಕ ಮೂಲಭೂತ ಸೌಕರ್ಯಕ್ಕಾಗಿ ಒತ್ತಾಯಿಸಿ ನಗರದ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ತರಗತಿಯನ್ನ ಬಹಿಷ್ಕರಿಸಿ ತಿಪ್ಪಟೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ತಿಪ್ಪಟೂರು ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಸರ್ಕಾರದ ಆದೇಶದ ಪ್ರಕಾರ ಪ್ರತಿಯೊಂದು ಶಾಲಾ ಕೊಠಡಿಗೆ ಸುಮಾರು 90-100 ಜನ ವಿದ್ಯಾರ್ಥಿಗಳಿಗೆ ಅನುಮೋದಿಸುವಂತೆ ಆದೇಶ ಬಂದಿದ್ದು ಅದರ ಪ್ರಕಾರ ಈಗಾಗಲೇ 3 ಜನ ವಿದ್ಯಾರ್ಥಿಗಳು ಪಾಠ ಕೇಳುವಂತಹ ಕೊಠಡಿಗಳಾಗಿ ಮೂಲಭೂತ ವ್ಯವಸ್ಥೆಗಳಾಗಲಿ ಬೋರ್ಡ್ಗಳಾಗಲಿ ಕಾಲೇಜಿನಲ್ಲಿ ಇಲ್ಲದಿರುವುದು ದುರದೃಷ್ಟಕರ. ಅಷ್ಟೇ ಅಲ್ಲದೆ ಇಲ್ಲಿಯ ಶೌಚಾಲಯಗಳ ಸ್ಥಿತಿ ಹೇಳುತ್ತಿರದು. ಕಟ್ಟಡಗಳು ಸಂಪೂರ್ಣ ಹಾಳಾಗಿದ್ದು ಇನ್ನೇನು ಬೀಳುವ ಹಂತದಲ್ಲಿದ್ದು ಎಲ್ಲೆಂದರಲ್ಲಿ ರಂಧ್ರಗಳು ಕಾಣಿಸುತ್ತಿದ್ದು ಮಳೆಗಾಲದಲ್ಲೂ ಇದರ ಸ್ಥಿತಿ ತೀರಾ ಶೋಚನೀಯವಾಗಿರುತ್ತದೆ. ಇಂತಹ ದುಸ್ಥಿತಿಯಲ್ಲಿ 90-100 ವಿದ್ಯಾರ್ಥಿಗಳು ಒಂದೇ ರೂಮಿನಲ್ಲಿ ಪಾಠ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತೀರಾ ಚಿಕ್ಕದಾದ ಶಾಲಾ ಕೊಠಡಿಗಳಲ್ಲಿ ಕುಳಿತುಕೊಂಡು ಪಾಠ ಕೇಳುವುದು ವಿದ್ಯಾರ್ಥಿಗಳಿಗಂತೂ ಶೋಚನೀಯ ಸ್ಥಿತಿ ಉಂಟಾಗಿದೆ. ಜೊತೆಗೆ ಪದವಿ ಕಾಲೇಜು ರಾಷ್ಟ್ರೀಯ ಹೆದ್ದಾರಿ 100 ಅಕ್ಕಪಕ್ಕದಲ್ಲಿದ್ದು ತರಗತಿಗಳನ್ನು ಮುಗಿಸಿ ಪಕ್ಕದ ಆಡಳಿತ ಕಚೇರಿಗೆ ತೆರಳಲು ವಿದ್ಯಾರ್ಥಿಗಳು ರಾಷ್ಟ್ರೀಯ ಹೆದ್ದಾರಿಯನ್ನ ದಾಟಿ ಮುಂದೆ ಸಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಈ ಹಂತದಲ್ಲಿ ಹಲವಾರು ಅಪಘಾತಗಳು ಈಗಾಗಲೇ ಸಂಭವಿಸಿದ್ದು ಈಗಾಗಲೇ ಕಾಲೇಜು ವಿದ್ಯಾರ್ಥಿಗಳು ಇದರಿಂದ ಸಾಕಷ್ಟು ಕಷ್ಟವನ್ನು ಅನುಭವಿಸಿರುವುದು ಕಂಡುಬರುತ್ತಿದೆ. ಈಗಲಾದರೂ ಕಾಲೇಜು ಶಿಕ್ಷಣ ಇಲಾಖೆಯು ಇತ್ತ ಕಡೆ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ಸೂಕ್ತ ಕೊಠಡಿ, ಶೌಚಾಲಯ ಹಾಗೂ ರಸ್ತೆಯ ಬದಿಯಲ್ಲಿ ಬರುವ ಸ್ಕೈ ವಾಕ್ಗಳನ್ನು ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಇಲ್ಲಿಯ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈಗ ಹೊಸ ರೂಲ್ಸ್ ಬಂದಿರೋದ್ರಿಂದ ಯೂನಿವರ್ಸಿಟಿಯಿಂದ ಎಲ್ಲರಿಗೂ ತುಂಬಾ ಅಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಈಗ ನೋವಾಗಿ
ನೋಡೋದು. ಯಾಕೆಂದ್ರೆ ಈಗ ಆ ಕಡೆಯಿಂದ ಈ ಕಡೆಗೆ ಒಂದ್ ಸ್ವಲ್ಪ ರೋಡ್ ಹೈವೇ ಮಧ್ಯೆ ಇರೋದ್ರಿಂದ ಆ ಕಡೆಯಿಂದ ಈ ಕಡೆಗೆ ಯಾವಾಗ್ಲೂ ಕ್ಲಾಸಸ್ ನಡಿಬೇಕಾದ್ರೆ ರೋಡ್ ಇಂದ ದಾಟ್ತಾನೆ ಇರ್ಬೇಕು. ಹೇಳ್ಬೇಕಂದ್ರೆ ಜಾಸ್ತಿ ಆಕ್ಸಿಡೆಂಟ್ ಇರೋದು, ಮಧ್ಯದಲ್ಲಿ ಯಾವ್ದು ಗ್ಯಾಪು ಇಲ್ಲ ದಾಟ್ಬೇಕಾರೆ. ಇಲ್ಲೊಂದ್ಸ ಯಾವ್ದು ಸೇಫ್ಟಿಗೋಸ್ಕರ ಏನು ಪೊಲೀಸ್ನವ್ರು ಏನು ಇರೋದು ಇಲ್ಲ. ಆದ್ರಿಂದ ಈ ಕಡೆಯಿಂದ ಆ ಕಡೆಗೆ ಹೋಗಕ್ಕೆ ಆಕ್ಸಿಡೆಂಟು ಎಲ್ಲ. ನಮ್ ಹೆಣ್ಮಕ್ಳಿಗೆ ಅಂತ ನಾಲ್ಕು ಗಂಡು ಮಕ್ಳು ಬರೋ ಬೈಕ್ ತರೋದ್ರಿಂದ ರೈಡಿಂಗ್ ಮಾಡೋದ್ರಿಂದ ಎಲ್ಲರಿಂದ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ. ಆದ್ರಿಂದ ಇವತ್ತೊಂದು ಸ್ವಲ್ಪ ನೋಡಿ ಈ ರೂಲ್ಸ್ನ ಚೇಂಜ್ ಮಾಡ್ಬೇಕು. 9 ಕಾಲಿಗೆ ಸ್ಟಾರ್ಟ್ ಆಗುತ್ತೆ, ಕೆಲವರಿಂದ ಬಸ್ ಮಿಸ್ ಆಗಲಿಂದ 9:30 ಮುಕ್ಕಾಲಿಗೆ ಬರ್ತಾ ಹುಡುಗರು ಅಂತವ್ರಿಗೆ ಹುಡ್ಕೊಳ್ಳೋಕೆ ರೂಮ್ಸ್ ಆಗ್ತಿಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಈಗ ಕಾಮರ್ಸ್ ಡಿಮ್ಯಾಂಡ್ ಆಗಿ ಹೆವಿ ಡಿಮ್ಯಾಂಡ್ ಆದ್ರಿಂದ ಮಾರ್ಕೆಟಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಿದೆ. ಬಟ್ ನಮ್ಮ ಕಾಲೇಜಲ್ಲಿ ಹುಡ್ಕೊಳ್ಳೋಕೆ ರೂಮ್ಸ್ ಇಲ್ಲ. ಆದಷ್ಟು ಬೇಗ ರೂಮ್ಸ್ ವ್ಯವಸ್ಥೆ ಮಾಡಿ ನಮ್ಮ ಕಾಲೇಜ್ ಸ್ವಲ್ಪ ಇನ್ನೂ ಹೈ ಲೆವೆಲ್ಗೆ, ನಮ್ಮ ತಿಪ್ಪರ ಕಟ್ಟಿಸ್ಬೇಡ ಹೈ ಲೆವೆಲ್ಗೆ ಹೆಸರು ಮಾಡಿದ್ರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜು. ಹೇಳ್ಬೇಕಾದ್ರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ ಹೆವಿ ಡಿಮ್ಯಾಂಡ್ ಇದೆ. ಕೊಲ್ಪತ್ತೂರು ಕಲ್ಬಿಟ್ಟು ಗೌರ್ಮೆಂಟ್ ಡಿಗ್ರಿ ಕಾಲೇಜಿಯ ಈ ಡಿಗ್ರಿ ಕಾಲೇಜ್ನ ನಾವು ಹೆಸರು ಇದೆ ಹೆಸರು ಉಳಿಸ್ತಾ ಹೋಗ್ಬೇಕು. ಇದೇ ರೀತಿ ಪ್ರಾಬ್ಲಮ್ ಮಾಡಿ ಹುಡುಗರು ಕಮ್ಮಿ ಆಗ್ತಾ ಹೋಗ್ತಾರೆ, ನಮ್ಮ ಕಾಲೇಜಿಗೆ ಪ್ರಾಬ್ಲಮ್ ಆಗುತ್ತೆ, ಹಾಗೂ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಫಸ್ಟು ನಮ್ಮ ಕಾಲೇಜ್ಗೆ ಒಳ್ಳೆ ರೂಮ್ಸ್ ಕೂಡ ವ್ಯವಸ್ಥೆ ಮಾಡಬೇಕು, ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಅನುಕೂಲ ಮಾಡ್ಕೋಬೇಕು ಅಂತ ಹೇಳ್ತಾ. ಹಾಗೂ ಟೈಮಿಂಗ್ಸ್ ಪ್ರಾಬ್ಲಮ್, ಈಗ ಬೆಳಗ್ಗೆ ಈಗ ನನ್ನ ಫೀಲ್ಡ್ ಲ್ಯಾಬ್ ಬೇರೆ 8 ಗಂಟೆಗೆ ಲ್ಯಾಬ್ ಇರುತ್ತೆ. ಕಾಲೇಜ್ ಬಿಟ್ಟಾಗ 9:00 ಕಾಲೇಜ್ ಸ್ಟಾರ್ಟ್ ಆಗುತ್ತೆ 9 ಕಾಲಿಗೆ. ಈಗ ಬಿಟ್ಟಾಗ 2:30 ಲಂಚ್ ಬ್ರೇಕ್ ಸಿಗಲ್ಲ ನಮಗೆ. ಐ ಸ್ಪೀಡ್ ಮಾಡ್ತಾರೆ 9:00 2:30 ಸ್ಪೀಡ್ ಮಾಡ್ತಾರೆ. ಆಮೇಲೆ ಎಷ್ಟು ಲ್ಯಾಬ್ ಇದೆ ಲ್ಯಾಬ್ ಮಾಡ್ತಾರೆ. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.